ಕೂಡ ನಡೀತಾ ಇದೆ. ನಮ್ಮ ಬಂದೋಬಸ್ತ್ ಸ್ಕೀಮ್ ಏನಿದೆ ಅದನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಈಗಾಗಲೇನೆ. ಸಾಕಷ್ಟು ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಿಕ್ಕೆ ನಾವು ತಯಾರಿ ಮಾಡ್ಕೊಂಡು ಕೂಡ ಬರುತ್ತೆ. ಅದನ್ನು ಕೂಡ ನಾವು ಡಿಪ್ಲಾಯ್ಮೆಂಟ್ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಒಂದು ಸಾರ್ವಜನಿಕರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ಜಿಲ್ಲಾಡಳಿತದ ಕಡೆಯಿಂದ ತಿಳಿಸೋದೇನಂತಂದರೆ ಸಾಕಷ್ಟು ಜನ ಬರೋದ್ರಿಂದ ಸುಮಾರು 1 ಲಕ್ಷ ಚೇರ್ಸೇ ಹಾಕೋದ್ರಿಂದ ತುಂಬ ಜನ ಮೂಮೆಂಟ್ ಇರ್ತದೆ, ತುಂಬ ಫ್ಲೋ ಆಫ್ ಕ್ರೌಡ್ ಕೂಡ ಇರುತ್ತೆ. ಅದಕ್ಕೇ ನಮ್ಮ ಎಮ್ ಆರ್ ಎಸ್ ಸರ್ಕಲಿಂದ ನೆಕ್ಸ್ಟು ನಮ್ಮ ಏರ್ಪೋರ್ಟಿಂದ ಆಲ್ಮೋಸ್ಟ್ 1.5 ಕಿಲೋಮೀಟರ್ವರೆಗೂ ಇಟ್ ವಿಲ್ ಬಿ ಎ ನೋ ವೆಹಿಕಲ್ ಝೋನ್ ಫಾರ್ ಜನರಲ್ ಪಬ್ಲಿಕ್. ಅಂತಂದರೆ ಸಾರ್ವಜನಿಕರು ನಾರ್ಮಲಾಗಿ ಎನ್ ಆರ್ ಪುರ ರೋಡ್ನಲ್ಲಿ ಅಂದರೆ ಎನ್ ಆರ್ ಪುರದಿಂದ ಈಧರ್ ಶಿವಮೊಗ್ಗಕ್ಕೆ ಅಥವಾ ಭದ್ರಾವತಿಗೆ ಏನಾದರೂ ಬರುವಾಗ ಈ ರೋಡ್ನ ಅವರು ಚೂಸ್ ಮಾಡ್ತಾಯಿದ್ರು. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಡೈವರ್ಷನ್ಸ್ ಕೂಡ ಕೊಟ್ಟಿದ್ದೀವಿ. ಡೈವರ್ಷನ್ಸ್ಗೂ ಕೂಡ ಡಿ ಸಿ ಅವ್ರ ಆಫೀಸ್ನಲ್ಲಿ ಅದು ಆರ್ಡ್ರ್ ಕೂಡ ಆಗಿದೆ, ಅದನ್ನು ತಮಗೆ ಶೇರ್ ಮಾಡ್ತೀವಿ. ನಿನ್ನ ಶೇರ್ ಮಾಡಿರಬೇಕು. ಹೌದಾ? 26ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ವರೆಗೂ ಮತ್ತು 27ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 7ವರೆಗೂ ಈ ರೋಡು ಸಾರ್ವಜನಿಕರ ಮೂಮೆಂಟ್ಗೆ ಅಲೋ ಇರೋದಿಲ್ಲ. ಬಟ್ ಇಲ್ಲಿ ಫಂಕ್ಷನ್ಗೆ ಯಾರ್ಯಾರಿಗೆ ಬರ್ತಾರೆ ಅಂತಂದ್ಬಿಟ್ಟು ಅವ್ರಿಗೆ ಮಾತ್ರನೇ ಪ್ರತ್ಯೇಕವಾಗಿ ಈ ರೋಡ್ನ ನಾವು ಬಿಟ್ಟಿರ್ತೀವಿ. ಆಮೇಲೆ ನಮ್ಮ ಈ ಕಡೆ ಸಾಗರದಿಂದ ಮತ್ತು ಶಿಕಾರಿಪುರ ಸೊರಬ ಅಥವಾ ಈವನ್ ನಮ್ಮ ದಾವಣಗೆರೆ ಅಥವಾ ಚಿತ್ರದುರ್ಗ ಕಡೆಯಿಂದ ಬರಬೇಕು, ದಾವಣಗೆರೆಯಿಂದ ಬರಬೇಕು ಅಂತಂದರೆ ಅವ್ರುಗಳಿಗೆಲ್ಲದೂ ನಮ್ಮ ಎಮ್ ಆರ್ ಎಸ್ ಸರ್ಕಲ್ ಬರ್ಬೋದು. ಎಮ್ ಆರ್ ಎಸ್ ಸರ್ಕಲ್ ಬಂದ್ಬಿಟ್ಟು ಅಲ್ಲೇನೇ ಸುಮಾರು ಒಂದು 10ರಿಂದ 12 ಪಾರ್ಕಿಂಗ್ ಜಾಗಗಳಿದ್ದಾವೆ. ಅಲ್ಲಿ ಅವ್ರ ಬಸ್ಸಸ್ ಕೂಡ ಪಾರ್ಕಿಂಗ್ ಮಾಡಬಹುದು ಮತ್ತು ಫೋರ್ ವೀಲರ್ಸ್ಗೆ ಅಂತಲೇ ಪ್ರತ್ಯೇಕವಾಗಿ ನಾವು ಪಾರ್ಕಿಂಗ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಪಾರ್ಕಿಂಗು ಮಾಡ್ಕೊಳ್ಬೋದಾಗಿರ್ತದೆ. ಅಲ್ಲಿ ನಾವು ಈವನ್ ಬ್ಯಾನರ್ಸ್ ಕೂಡ ಹಾಕಿರ್ತೀವಿ. ಆನಂತರ ಇಲ್ಲಿ ತೀರ್ಥಹಳ್ಳಿ ಕಡೆಯಿಂದ ಅಥವಾ ಈವನ್ ಭದ್ರಾವತಿ ಕಡೆಯಿಂದ ಅಥವಾ ಎನ್ ಆರ್ ಪುರ ಚಿಕ್ಕಮಗಳೂರು ಕಡೆಯಿಂದ ಯಾರಾದರೂ ಸಾರ್ವಜನಿಕರು ಬರ್ತಾ ಇದ್ದಾರೆ ಅಂತಂದರೆ ಅವ್ರಿಗೆಲ್ಲನೂ ಟುವರ್ಡ್ಸ್ ದಿ ಲೆಫ್ಟ್ ಸೈಡ್ ಆಫ್ ದಿ ಏರ್ಪೋರ್ಟು ಆಲ್ಮೋಸ್ಟ್ ಅಲ್ಲಿ ಕೂಡ ಒಂದು 7ರಿಂದ 8 ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಅಂದರೆ ಪಾರ್ಕಿಂಗ್ದು ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಬಸ್ಸಸ್ಗೆ ಅಂತಂದ್ಬಿಟ್ಟು ಪ್ರತ್ಯೇಕವಾದಂಥ ಪಾರ್ಕಿಂಗ್ ಇರುತ್ತೆ ಮತ್ತು ಫೋರ್ ವೀಲರ್ಸು ಟೂ ವೀಲರ್ಸ್ಗೆ ಅಂತಲೇ ಪ್ರತ್ಯೇಕವಾದಂಥ ಪಾರ್ಕಿಂಗ್ ಇರ್ತದೆ. ಸೊ ಅವ್ರು ಬಂದ್ಬಿಟ್ಟು ಅಲ್ಲಿ ಪಾರ್ಕಿಂಗ್ನ ಮಾಡಿಕೊಂಡು ಹಾರ್ಡ್ಲಿ ಒಂದು 300-400 ಮೀಟರ್ಸ್ ಆಗುತ್ತೆ. ಅಲ್ಲಿ ವಾಕ್ ಮಾಡ್ಕೊಂಡು ಬಂತು ಅಂತಂದರೆ ಫಂಕ್ಷನ್ ಪ್ಲೇಸ್ನ ರೀಚ್ ಆಗ್ತದೆ. ಫಂಕ್ಷನ್ ಪ್ಲೇಸ್ ಎರಡು ಸೈಡು ಅಷ್ಟೇ ನೋಡಿ, ಒಂದು 100 ಮೀಟ್ರಿಂದನೇ ಶುರುವಾಗುತ್ತೆ ಪಾರ್ಕಿಂಗ್ ಸ್ಥಳ. ಮ್ಯಾಕ್ಸಿಮಮ್ 1 ಕಿಲೋಮೀಟರ್ವರೆಗೂ ಹೋಗುತ್ತೆ, ಅಂದರೆ ಒಂದು 800ರಿಂದ 900 ಮೀಟರ್ವರೆಗೂ ಹೋಗ್ಬೋದು ಪಾರ್ಕಿಂಗ್ ಸ್ಥಳದಿಂದ ಇಲ್ಲಿವರೆಗೂ. ದಟ್ ವಿಲ್ ಹಾರ್ಡ್ಲಿ ಟೇಕ್ ಸಮ್ 4-5 ಮಿನಿಟ್ಸ್ ಆಫ್ ವಾಕ್ ಅಥವಾ ಒಂದು 8ರಿಂದ 10 ನಿಮಿಷ ನಡ್ಕೊಂಡು ಬಂತು ಅಂತಂದರೆ ಆಗೋಗ್ಬಿಡುತ್ತೆ. ಅದು ಫಾರ್ದೆಸ್ಟಿಂದ ಹೇಳ್ತಿರೋದು. ಕೆಲವೊಂದು ಪಾರ್ಕಿಂಗ್ ಪ್ಲೇಸಸ್ಸು 100 ಮೀಟ್ರಿಂದ ಶುರುವಾಗಿ 200 ಮೀಟ್ರು 300 ಮೀಟ್ರಿಗೂ ಕೂಡ ಇದ್ದಾವೆ. ಅದರಿಂದ 2ರಿಂದ 3 ನಿಮಿಷದಲ್ಲಿ ಸಾರ್ವಜನಿಕರು ನಡ್ಕೊಂಡು ಬರ್ಬೋದಾಗಿರ್ತದೆ. ಅದಾದಮೇಲೆ ಮುಂದೆ ಜಸ್ಟ್ ಆಪೋಸಿಟ್ ಟು ದಿ ಏರ್ಪೋರ್ಟ್ ಅಲ್ಲಿ ಒಂದು 100 ಕೌಂಟರ್ ಹಾಕ್ಬಿಟ್ಟು ಅಲ್ಲಿ ಕೂಡ ಫುಡ್ಡಿಂದು ವ್ಯವಸ್ಥೆ ಮಾಡಿರ್ತಾರೆ. ಜಿಲ್ಲಾಡಳಿತದ ಕಡೆಯಿಂದ ಅದನ್ನು ಮಾಡಿರ್ತಾರೆ. ಅಲ್ಲಿ ಕೂಡ ನಾವು ಸಿಬ್ಬಂದಿಗಳನ್ನ ಹಾಕ್ಕೊಂಡು ಅಲ್ಲೇ ಯಾವುದೇ ರೀತಿ ಕ್ರೌಡ್ ಆಗದೆ ಇರೋ ಹಾಗೆ ನಾವು ಅದನ್ನು ಮ್ಯಾನೇಜ್ ಮಾಡ್ತೀವಿ. ಅದಾದಮೇಲೆ ಏರ್ಪೋರ್ಟಿಂದ ರೈಟ್ ಸೈಡ್ಗೆ ಒಂದು 150 ಮೀಟರ್ಸ್ನಲ್ಲಿ ಅಲ್ಲಿ ಒಂದು ತೆಂಗಿನ ತೋಟದಲ್ಲಿ ಕೂಡ ಅಲ್ಲಿ ಒಂದು 100 ಕೌಂಟರ್ಸ್ ಹಾಕ್ತಿದ್ದಾರೆ. ಅಲ್ಲೂ ಕೂಡ ನಾವು ಸ್ಟಾಫ್ನ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಸಾರ್ವಜನಿಕರು ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅವರು ಯಾವುದೇ ರೀತಿ ಬ್ಯಾಗ್ಸು ಅಥವಾ ನೀರಿನ ಬಾಟ್ಲು, ಊಟದ ಬಾಕ್ಸಸ್ಸು ಅಥವಾ ಎನಿ ಸಾರ್ಟ್ ಆಫ್ ಮೆಟೀರಿಯಲ್ ಅದರ್ ದ್ಯಾನ್ ಮೊಬೈಲು ಮತ್ತು ವಾಲೆಟ್, ಈವನ್ ಈ ಲೇಡೀಸ್ ಏನಾದರೂ ಹೆಣ್ಮಕ್ಳು ಬರ್ತಾ ಇದ್ದಾರೆ ಅಂತಂದರೆ ಅವ್ರದ್ದು ಈ ಹ್ಯಾಂಡ್ ಬ್ಯಾಗ್ಸ್ ಏನು ಬರುತ್ತೆ ಅದನ್ನು ಕೂಡ ತರೋ ಹಾಗಿಲ್ಲ. ಯಾವುದಾದ್ರೂ ಸಣ್ಣ ಪುಟ್ಟ ಏನಾದರೂ ಈ ಮೊಬೈಲ್ಸು ಮತ್ತು ಸಣ್ಣ ವಾಲೆಟ್ ಬಿಟ್ಟು ಬೇರೆ ಯಾವುದೋ ಈ ಕಪ್ಪು ಬಟ್ಟೆ ಅಥವಾ ಕಪ್ಪು ಕಲರ್ ಇರ್ತಕ್ಕಂಥ ಖರ್ಚಿಫು ಇದು ಯಾವುದೂ ಕೂಡ ಅಲೌಡ್ ಇಲ್ಲ. ಮಹಿಳೆಯರಿಗೆ ಅಂತಂದ್ಬಿಟ್ಟು ಸೆಪ್ರೇಟ್ ಫ್ರಿಸ್ಕಿಂಗ್ ಪಾಯಿಂಟ್ಸ್ನ ನಾವು ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಪುರುಷರಿಗೆ ಅಂತಂದ್ಬಿಟ್ಟು ಸೆಪ್ರೇಟ್ ಫ್ರಿಸ್ಕಿಂಗ್ ಮಾಡಿದ್ದೀವಿ. ಎಲ್ಲರಿಗೂ ಕೂಡ 2 ಲೆವೆಲ್ ಆಫ್ ಫ್ರಿಸ್ಕಿಂಗ್ ಆಗುತ್ತೆ. ಸೊ ಆದ್ದರಿಂದ ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ಫಂಕ್ಷನ್ನ ನೋಡಲಿಕ್ಕೆ ಅಂತಂದ್ಬಿಟ್ಟು ಅನುಕೂಲ ಮಾಡಿಕೊಡ್ಬೇಕು ಅಂತಂದು ನಮ್ಮ ಉದ್ದೇಶ ಇದೆ. ಅದಕ್ಕೋಸ್ಕರ 2 ಲೆವೆಲ್ ಫ್ರಿಸ್ಕಿಂಗ್ ಮಾಡಿಕೊಂಡು ಕಂಪ್ಲೀಟ್ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಅದರೊಳಗಡೆನೇ ಅವ್ರುಗಳಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಆಮೇಲೆ ಸಿಟಿನಲ್ಲಿ ಕೂಡ ಕೆಲವು ಡೈವರ್ಷನ್ ಪಾಯಿಂಟ್ಸ್ ಇದ್ದಾವೆ. ಈ ಮತ್ತೂರು ರೋಡಿಂದ ಏನು ಬರ್ತದೆ VVIP ಪಾಸಸ್ ಅಂತಂದ್ಬಿಟ್ಟು ಏನು ಇಶ್ಯೂ ಮಾಡ್ತಾ ಇದ್ದೀವಿ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ, ಅವ್ರಿಗೆ ಮಾತ್ರನೇ ಆ ರೋಡ್ನಲ್ಲಿ ಆ್ಯಕ್ಸೆಸ್ ಇರ್ತದೆ. ಇನ್ನು ಮಿಕ್ಕಿದ 2 ರೋಡು ಅಪ್ರೋಚ್ ರೋಡ್ಸ್ ಏನು ಬರ್ತದೆ ಅಲ್ಲಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಅಲೋ ಇರ್ತದೆ. ಇಲ್ಲ, ಟೋಟಲ್ಲು 20 ಕಡೆ ಪಾರ್ಕಿಂಗ್ನ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲ 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 ಇಲ್ಲ, ನಾನು ಆಗಲೇ ಹೇಳಿದೆ ಬಸ್ಸಸ್ಗೆ ಅಂತಂದ್ಬಿಟ್ಟೆ ಪ್ರತ್ಯೇಕವಾದಂಥ ಪಾರ್ಕಿಂಗ್ ಸ್ಥಳ ಇದೆ. ಈಗಾಗಲೇ ನಾವು KSRTC ಅವರ DC ಅವ್ರಿಗೂ ಕೂಡ ಅದನ್ನು ಕಮ್ಯುನಿಕೇಷನ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ನಿಮಗೆ ಪಾರ್ಕಿಂಗ್ ಹತ್ರ ನಾವು ಬ್ಯಾರಿಕೇಡ್ ಹಾಕೊಂಡು ನಮ್ಮ ಸ್ಟಾಫ್ನು ಕೂಡ ಹಾಕಿರ್ತೀವಿ, ಬ್ಯಾನರ್ಸ್ ಕೂಡ ಹಾಕಿರ್ತೀವಿ. ಆ ಪಾರ್ಕಿಂಗ್ದು ಮ್ಯಾಪ್ ಕೂಡ ನಾನು ತಮಗೆ ಶೇರ್ ಮಾಡ್ತೀನಿ. ಬಸ್ಸಸ್ ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಮತ್ತು 2 ವೀಲರ್ಸ್ ಆ್ಯಂಡ್ 4 ವೀಲರ್ಸ್ ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂತಂದು ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ, ತಾವು ಸಾರ್ವಜನಿಕರಿಗೆ ಶೇರ್ ಮಾಡ್ಕೊಳ್ಬೋದು.
ಇಲ್ಲ ಅಲ್ಲೇನೇ ಪಾರ್ಕಿಂಗ್ ಜಾಗದ ಒಳಗಡೆನೇ ಹೋಗಿ ಪಾರ್ಕ್ ಮಾಡಬೇಕಾಗುತ್ತೆ, ಅಲ್ಲೇನೇ ಅವರು ಡಿಬಸ್ ಆಗಬೇಕು, ಅಲ್ಲಿಂದನ ಬಸ್ಸಿಂದ ಲೈಟ್ ಆಗ್ಬಿಟ್ಟು ಅವರು ಕೆಳಗಡೆಗೆ ನಡ್ಕೊಂಡು ಬರಬೇಕಾಗುತ್ತೆ. ರೋಡ್ನಲ್ಲಿ ನಿಂತ್ಕೊಂಡು ಸಿಬ್ಬಂದಿ ಎಲ್ಲ ನಾನು ಲೆಕ್ಕ ಹೇಳ್ತೀನಿ ಫಾರ್ ಸೆಕ್ಯೂರಿಟಿ ರೀಸನ್ಸ್, ಈಗಲೇ ನಾನು ಅದನ್ನು ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ. ಇಲ್ಲ ಇಲ್ಲ ಜಾಸ್ತಿ ಆಗೋದಿಲ್ಲ, ಇಟ್ ಈಸ್ ವೆರಿ ನೋಡಿ. ಇಲ್ಲ ಒಂದು ನಿಮಿಷ, ನಾವೀಗ ಇಲ್ಲ ಮೀಡಿಯಾದವ್ರಿಗೆ ಒಂದು ನಿಮಿಷ, ಮೀಡಿಯಾದವ್ರಿಗೂ ಕೂಡ ಅನುಕೂಲ ಆಗಲಿ ಅಂತಂದು ಈಗ ಮೂರು ಸೆಪ್ರೇಟ್ ಸ್ಟೇಜಸ್ ಟೈಪೂ ಆಗ್ತಾ ಇದೆ. ಆಮೇಲೆ ನಮ್ಮ ಈ ಪ್ರಿಂಟ್ ಮೀಡಿಯಾ ಏನಿದೆ ಅವ್ರಿಗೂ ಕೂಡ ಸೆಪ್ರೇಟ್ ಎನ್ಕ್ಲೋಸರ್ ಕೂಡ ಮಾಡ್ತಾ ಇದ್ದಾರೆ ಆರ್ಗನೈಸರ್ಸು. ನಾವೀಗ ಎಸ್ ಪಿ ಜಿ ಅವ್ರ ಜೊತೆ ಮತ್ತೊಮ್ಮೆ ಕ್ಲಾರಿಫಿಕೇಶನ್ ತೊಗೊಳ್ತೀವಿ. ನೀವೇನು ಹೇಳಿದ್ದೀರಿ ನಿಮಗೆ ಕ್ಯಾಮ್ರಾ ಬಿಡಬೇಕು ಅಂತಂದ್ಬಿಟ್ಟು, ವಿ ವಿಲ್ ಟಾಕ್ ಟು ದೆಮ್ಮ. ಹಾಂ ಇಲ್ಲ ಓ ಬಿ ವ್ಯಾನ್ಸ್ ಅಂತೂ ಇಲ್ಲ, ಅದನ್ನೇ ನಾವು ರಾಜೇಶ್ ಈಗ ನಾವು ಎಸ್ ಪಿ ಜಿ ಅವ್ರ ಹತ್ರ ಮಾತಾಡ್ತೀವಿ. ನಮ್ಗೆ ಇಲ್ಲಿವರೆಗೂ ರೈಟಿಂಗಲ್ಲಿ ಏನು ಕಮ್ಯುನಿಕೇಟ್ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಅದನ್ನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ. ಇದೇನೇನು ಕನ್ಸರ್ನ್ಸ್ ಇದೆ ವಿಲ್ ಬಿ ಬ್ರಿಂಗಿಂಗ್ ಇಟ್ ಟು ದೇರ್ ನೋಟಿಸ್ ಆಲ್ಸೋ. ಅವ್ರೇನಾದ್ರು ಸೆಕ್ಯೂರಿಟಿ ರೀಸನ್ಸ್ಗೆ ಇಫ್ ಇಟ್ ಕ್ಯಾನ್ ಬಿ ಐ ಕ್ಯಾನಾಟ್ ಬಿ ಅಲೌಡ್ ಅಂತಂದರೆ ವಿಲ್ ನಾಟ್ ಬಿ ಏಬಲ್ ಟು ಅಲೌ ಇಟ್. ರೈಟಿಂಗಲ್ಲಿ ಏನು ಇನ್ಸ್ಟ್ರಕ್ಷನ್ ಬಂದಿದೆ ಅದು ಹೇಳ್ತಾ ಇದ್ದಾರೆ. ಈಗ ಎ ಎಸ್ ಎಲ್ ಮೀಟಿಂಗ್ ನೋಡಿ ಒಂದು ನಿಮಿಷ, ಎ ಎಸ್ ಎಲ್ ಮೀಟಿಂಗ್ ಇವಾಗಿದೆ, 10:30 ಶೆಡ್ಯೂಲ್ ಆಗಿದೆ. ಅವ್ರ ಜೊತೆಗೆ ಎಲ್ಲ ನಾವೆಲ್ಲರೂ ಕೂಡ ಆಫೀಸರ್ಸ್ ಕೂಡ ಮತ್ತು ಅವರ ಸೀನಿಯರ್ ಆಫೀಸರ್ಸ್ ಕೂಡ ಮೀಟಿಂಗ್ ಮಾಡ್ತಾ ಇದ್ವಿ. ಇನ್ನು ಕೆಲವಷ್ಟು ಮೈಕ್ರೋ ಡೀಟೇಲ್ಸ್ ಕೂಡನು ಡಿಸ್ಕಷನ್ ಆಗುತ್ತೆ ಅದರಲ್ಲಿ. ಇನ್ನಷ್ಟು ಕ್ಲಾರಿಫಿಕೇಶನ್ಸ್ ಏನಾದ್ರು ನಿಮಗೆ ಬೇಕು ಅಂತಂದರೆ ವಿಲ್ ಬಿ ಗಿವಿಂಗ್ ಇನ್ ಫ್ಯೂಚರ್ ಅಂದರೆ ಫರ್ದರ್ ಡೇಸ್. ನಿಮ್ಮದು ಬ್ಯಾಗ್ ಪ್ಲಸ್ ಪ್ಯಾಕ್ ಬ್ಯಾಕು ಫಾರ್ ಲೈವ್ ಪ್ಲಸ್ ಓ ಬಿ ವ್ಯಾನ್ ಮೂರನ್ನು ಕೂಡ ನಾವು ಅವ್ರ ಹತ್ರ ಮತ್ತೆ ಒಂದು ಸಾರಿ ಪ್ರಸ್ತಾಪ ಮಾಡ್ತೀವಿ. ಲ್ಯಾಪ್ಟಾಪ್ ಓಕೆ ಓಕೆ. ಇಲ್ಲ ನೋಡಿ ಇನ್ನೊಂದು ಏನ್ ಮಾಡ್ತೀರ ನೋಡಿ, ಅದು ನಾವು ಮಾತಾಡಿ ವಿಲ್ ಟೇಕ್ ಎ ಕಾಲ್ ಅಂಡ್ ವಿಲ್ ಕಮ್ಯುನಿಕೇಟ್ ಇಟ್ಟು. ಆ ರೀತಿ ಯಾವುದೂ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ದಿ ರಿಸ್ಟ್ರಿಕ್ಷನ್ಸ್ ದಟ್ ವಿ ಹ್ಯಾವ್ ಗಾಟ್ ಇನ್ ರೈಟಿಂಗ್ ಅಂತಂದರೆ, ಎಕ್ಸ್ಟ್ರಾ ಏನಾದ್ರೂ ಈಗ ಕಪ್ಪು ಬಟ್ಟೆ ಕಪ್ಪು ಖರ್ಚಿಫು ಆ ಟೈಪ್ ಏನಾದ್ರು ತೊಗೊಂಡು ಬರ್ತಾರೆ ಅಂತಂದರೆ ಓನ್ಲಿ ದಟ್ ವಿಲ್ ಬಿ ಫ್ರೀ ಫ್ರೀ.